ಸಾವಿರ ವಿಶೇಷ ಕಾರ್ಯಕ್ರಮ. ನಾನು ಉಷಾ. ಒಂದೇ ನಿಮಿಷದಲ್ಲಿ ಹಲ್ಲಿನಿಂದ 61 ಬಾಟಲಿ ಮುಚ್ಚಳ ತೆಗೆದ ಧೀರ, ಗಿನ್ನಿಸ್ ದಾಖಲೆಯಲ್ಲಿ ಹೆಸರು ಮೂಡಿಸಿದ ಕನ್ನಡದ ಭೂಪ. ಇದೇ ಈ ಹೊತ್ತಿನ ವಿಶೇಷ ಬಾಟಲಿಯಲ್ಲಿ ದಾಖಲೆ. ಹಿಂದೆ ಸಾಧಿಸೋ ಮನಸ್ಸು, ಮುಂದೆ ಗುರಿ, ಇವೆರಡೂ ಒಬ್ಬ ಮನುಷ್ಯನಿಗಿದ್ರೆ ಅವನನ್ನ ತಡಿಲಿಕ್ಕೆ ಆಗೋಲ್ಲ. ಇಂಥವರು ತಾವು ಸಾಧಿಸೋ ಹಾದಿ ಎಷ್ಟೇ ಕಷ್ಟಕರವಾಗಿರಲಿ ಬಿಡದೆ ಸಾಧಿಸಿ ಸಯನಿಸಿಕೊಳ್ತಾರೆ. ಅಂಥವರ ಸಾಲಿಗೆ ಸೇರ್ತಾರೆ ಬೆಂಗಳೂರಿನ ಗಿರೀಶ್. ಇವರೀಗ ತಮ್ಮದೇ ವಿಶಿಷ್ಟ ಸಾಧನೆಯಿಂದ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಬೆಂಗಳೂರಿನ ಎಲಿಂ ರೆಸಾರ್ಟ್ನಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಸ್ನ್ಯಾಪ್ ಇವೆಂಟ್ ಆರ್ಗನೈಸಿಂಗ್ ಸಂಸ್ಥೆ ಈ ಕಾರ್ಯಕ್ರಮದ ರೂವಾರಿಯಾಗಿತ್ತು. ಒಂದಷ್ಟು ಜನರು ಸೇರಿದ್ರು. ಅಲ್ಲಿ ಸ್ಟೇಜ್ ಮೇಲೆ ಸಾಲು ಸಾಲಾಗಿ ಜೋಡಿಸಿಟ್ಟಿದ್ದ ಬಿಯರ್ ಬಾಟಲಿಗಳು. ಇವನ್ನ ನೋಡ್ತಾ ಇದ್ದ ಕೆಲವರಿಗೆ ಇದೇನು ಅಂತ ಅರ್ಥವೇ ಆಗ್ತಾ ಇರಲಿಲ್ಲ. ಅಲ್ಲಿ ಗಿರೀಶ್ ಎಂಟ್ರಿ ಕೊಟ್ರು. ಆಗ್ಲೇ ಎಲ್ರಿಗೂ ಗೊತ್ತಾಯ್ತು ಇವರು ಹಲ್ಲಿನಿಂದಲೇ ಇಷ್ಟು ಬಾಟಲಿಗಳನ್ನ ಓಪನ್ ಮಾಡ್ತಾರೆ ಅಂತ. ಸರಿ, ಇವರು ಸಹ ಇದಕ್ಕಾಗಿ ಸಿದ್ಧವಾಗೇ ಬಂದಿದ್ರು. ಒಂದು ಕಡೆ ಇವರನ್ನ ಹುರಿದುಂಬಿಸಲಿಕ್ಕೆ ಆಗಮಿಸಿದ್ದ ಸ್ನೇಹಿತರು, ಮತ್ತೊಂದು ಕಡೆ ಜಡ್ಜ್ಗಳು. ಗಿರೀಶ್ ಎಲ್ರಿಗೂ ಒಮ್ಮೆ ಹಾಯ್ ಹೇಳಿದವರೇ ಬಾಟಲಿಗಳನ್ನ ಓಪನ್ ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ರೂ ಗಡಿಯಾರವನ್ನೊಮ್ಮೆ ಗಿರೀಶ್ನನ್ನೊಮ್ಮೆ ನೋಡ್ತಾ ಇದ್ರು. ಕೇವಲ 1 ನಿಮಿಷ ಆಯ್ತು ಅಷ್ಟೇ, ಆಗ್ಲೇ 61 ಬಾಟಲಿಗಳು ಇವರ ಹಲ್ಲಿಗೆ ಸಿಕ್ಕು ಮುಚ್ಚಳ ತೆರೆದುಕೊಂಡಿದ್ವು. ಗಿರೀಶ್ ಈ ಸಾಧನೆ ಮಾಡ್ತಾ ಇದ್ದ ಹಾಗೆ ಜಡ್ಜ್ಗಳು ಗಿರೀಶ್ ಗಿನ್ನಿಸ್ ಪುಸ್ತಕಕ್ಕೆ ಎಂಟ್ರಿ ಆದ್ರು ಅಂತ ಘೋಷಿಸಿದ್ರು. ಇದನ್ನ ಕೇಳಿದ್ದೇ ಇವರ ಸ್ನೇಹಿತರು ಸಂಭ್ರಮಿಸಿದ್ರು.
ಗಿರೀಶ್ರ ಇಂಥ ಸಾಧನೆ ಬಗ್ಗೆ ಹಿಂದೊಮ್ಮೆ ಟಿವಿ 9 ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡಿತ್ತು. ಇದಾದ ಮೇಲೆ ಗಿರೀಶ್ ಇದರಲ್ಲೇ ಮತ್ತಷ್ಟು ಸಾಧಿಸಬೇಕು ಅನ್ಕೊಂಡಿದ್ರು. ಇದೇ ಇವರನ್ನ ಗಿನ್ನಿಸ್ ದಾಖಲೆಗೆ ಸೇರುವಂತೆ ಮಾಡಿತ್ತು. ಈ ಹಿಂದೆ ಅಮೆರಿಕದ ಪ್ರಜೆಯೊಬ್ಬ 2001 ಒಂದು ನಿಮಿಷದಲ್ಲಿ 56 ಬಾಟಲಿಗಳನ್ನು ಓಪನ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು. ಇದೀಗ ಇದನ್ನ ಹಿಂದಿಕ್ಕಿದ ಗಿರೀಶ್ ಈ ಸಾಧನೆಯ ಮೆಟ್ಟಿಲೇರಿದ್ರು. ಇದೀಗ ಗಿರೀಶ್ ಅಂದುಕೊಂಡಿದ್ದನ್ನ ಸಾಧಿಸಿದ ಸಂತಸದಲ್ಲಿದ್ದಾರೆ. ಇನ್ನೇನು 3 ವಾರಗಳಲ್ಲಿ ಇವರ ಹೆಸರು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಲಿದೆ. ಬನ್ನಿ, ಈ ಬಗ್ಗೆ ಸ್ವತಃ ಗಿರೀಶ್ ಮತ್ತು ತೀರ್ಪುಗಾರರು ಏನಂತಾರೆ ಅಂತ ನೋಡೋಣ. ಇದು 2001 ಇದುವರೆಗೂ ಯಾರು ನನ್ನ ಇಡೀ ವಿಶ್ವದಲ್ಲಿ ಯಾರು ಇದೊಂದು ಬ್ರೇಕ್ ಮಾಡಿರಲಿಲ್ಲ. ಈ ಒಂದು ಎಮ್ಮೆನ ಪಟ್ಟನ ಯಾಕೆ ನಾವು ಇಂಡಿಯಾಗೆ ತಂದುಕೊಡಬಾರ್ದು? ಅದರಲ್ಲಿ ನಮ್ಮ ಎಮ್ಮೆಯ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಬೆಂಗಳೂರಲ್ಲಿ ನಾವು ಹುಟ್ಟಿರೋ ಥರ ನಾವು ಯಾಕೆ ಈ ಕೀರ್ತಿ ಪತಾಕೆಯನ್ನು ಯಾಕೆ ನಾವು ತಂದುಕೊಡಬಾರ್ದು ಅಂತ ನಾನು ಒಂದು ಇಂಡಿಯನ್ ಆಗಿ, ನಾನು ಕನ್ನಡಿಗನಾಗಿ, ಮತ್ತು ನಾನು ಒಬ್ಬ ಬೆಂಗಳೂರವನಾಗಿ ನಾನು ಹೆಮ್ಮೆ ಪಡ್ತೇನೆ. ಮಿಸ್ಟರ್ ಗಿರೀಶ್ ಕುಮಾರ್ ಅವರ ದಿ ಗಿನ್ನಿಸ್ ಬುಕ್ ದಾಖಲೆಗೆ ನನ್ನ ಜಡ್ಜ್ ಆಗಿ ಕರೆದಿದ್ದರು. ಸೊ ನಾನು ನೋಡ್ದಂಗೆ 1 ಮಿನಿಟ್ನಲ್ಲಿ ಅವರು ತನ್ನ ಹಲ್ಲನ್ನು ಯೂಸ್ ಮಾಡಿಕೊಂಡು 61 ಬಾಟಲ್ ಬಿಯರ್ ಬಾಟಲ್ ಕ್ಯಾಪ್ಸ್ ಓಪನ್ ಮಾಡಿದ್ರು. ಮುಂಚೆ ಹಳೆ ಇದ್ದಿದ್ದ ರೆಕಾರ್ಡು 56. ಸೊ ಇವಾಗ ಅವರು ಅದನ್ನ ಕ್ರಾಸ್ ಮಾಡಿ 61 ಮಾಡಿದ್ದಾರೆ, ವಿಚ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ನಮ್ಮ ಇಂಡಿಯಾಗೂ ಪ್ರೌಡ್ ಮಾಡಿದ್ದಾರೆ ಅವರು. ಹೀಗೆ ಕನ್ನಡಿಗರೊಬ್ಬರು ಈ ಥರ ಸಾಧನೆ ಮಾಡಿರೋದನ್ನು ನೋಡಿದ್ರೆ ನಿಜಕ್ಕೂ ವಿಶೇಷ ಅನಿಸುತ್ತೆ. ಏನು ಪಟಪಟ ಅಂತ ಬಾಯಿಂದ ಬಾಟಲಿಗಳ ಮುಚ್ಚಳವನ್ನು 1 ನಿಮಿಷದಲ್ಲಿ 61 ಬಾಟಲಿಗಳ ಮುಚ್ಚಳವನ್ನು ಹೀಗೆ ತೆಗೆದು ಇವರು ಗಿನ್ನಿಸ್ ದಾಖಲೆಯ ಪುಸ್ತಕವನ್ನು ಸೇರಿದ್ದಾರೆ. ಈ ಥರ ಮಾಡೋದಕ್ಕೆ ಒಂದು ಏನು ಹಿಂದೆ ಪರಿಶ್ರಮ ಇರಬೇಕು, ಈ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಈಗ ಗಿನ್ನಿಸ್ ಪುಸ್ತಕದಲ್ಲಿ ಇವರ ಹೆಸರು ದಾಖಲಾಗಿದೆ. Bye.
ಹೀಗೆ ಕನ್ನಡಿಗರೊಬ್ಬ ಹೊಸ ಗಿನ್ನಿಸ್ ದಾಖಲೆ ಮಾಡಿರುವುದು ಗಿರೀಶ್ರಿಗೆ ಮಾತ್ರವಲ್ಲ, ಇಡೀ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಇವರ ಈ ಸಾಧನೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಾಗಲಿ ಅಂತ ಹಾರೈಸೋಣ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್. Home Shop 18 laya hai buy 12 and get 12 lipsticks.